Aló. Hello. ಲೇ ಏನ್ ಶಿಷ್ಯ, ಶ್ರೀ? ನೀರಮ್ಮ ಅಂತ. ಇದು ಇದು ಲಾಸ್ಟ್ ಕಾಲ್. ಇನ್ನೇನಾದ್ರು ಜಾಸ್ತಿ ಮಾತಾಡಿದ್ರೆ ನೆಕ್ಸ್ಟ್ ನಿನ್ ಕಾಲ್ ಎತ್ತಲ್ಲ, ನೀ ನೋಡ್ಕೊಂಬನ್ನಿ. ನಮ್ಮನ್ನ ಅಕ್ಕೆ ನ್ಯಾಯ ಮಾತಾಡು, ಲೇ ನಾನು ಎತ್ತಲ್ಲ. ಶ್ರೀ ಪ್ರದೀಪ್, ಇಲ್ಲಿ ಯಾರು ಕೇಳಪ್ಪ. ಇಲ್ಲಿ ಯಾರು ಪ್ರದೀಪ್, ಇಲ್ಲಿ ನಿಮ್ಮ ಕೇಳು. ತಾಯಿನೇ ಅಕ್ಕೆ, ಅವ್ನು ನ್ಯಾಯ ಶ್ರೀ ಮಾತಾಡು. ಒಂದೇ ನಿಮಿಷ, ನಮ್ಮನ್ನ ಅಕ್ಕೆ ನೀನ್ ಮಾತಾಡ್ಬೇಡ ಅಂತ ಹೇಳ್ತಿದೀವಲ್ಲ, ನೀನ್ ನೀವು ಮಾತಾಡ್ಬೇಡ. ಟೆನ್ಷನ್ ತಗೋತೀರಾ ಇರಿ ಸರ್. ಟೆನ್ಷನ್ ತಗೊಂಡ್ ಮಾತಾಡ್ಬೇಡ, ನೀ ಸೈಲೆಂಟ್ ಸುಮ್ನೆ ಆಗಿರು ಅಂತ ಸುಮ್ನೆ ಯಾಕೆ ಹೇಳ್ತಿದೀವಲ್ವಾ, ಟೆನ್ಷನ್ ಸುಮ್ನೆ ತಗೋತೀರಿ ಇರು. ಫೋನಲ್ಲಿ ಎಷ್ಟು ಬೇಕು ಅಷ್ಟೇ ವಿಷಯ ಮಾತಾಡ್ಬೇಕು ಫೋನಲ್ಲಿ. ಯಾವ್ದು ಮಾತಾಡಪ್ಪ ಸುಮ್ನೆ ಇರಿ. ಪ್ರದೀಪ್, ಹಾ, ಯಾರು ಮಾತಾಡೋದು? ನಿಮ್ಮನ್ನ ಕೇ ಅವರು ಇರಿ ಸರ್. ನಾನು 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 ಒಬ್ಬ ಒಂದ್ ತಂದೆ ಮಾತು ತಾನೇಪ್ಪ ಮಾತಾಡ್ರೆ ಮಾತಾಡೋದು, ನಮ್ಗೆ ಹೇಳಿ ಸುಮ್ನೆ ಇರು. ಆಯ್ತಾ? ನಾನು ಒಬ್ಬ ಎಸ್ ಸಿ ಓನೇ, ನಾನು ಒಬ್ಬ ಒಂದ್ ಸಂಘದ ಪ್ರೆಸಿಡೆಂಟೇ ಮಾತಾಡೋದು. ಆಯ್ತಾ? ನಾನು ರೆಕಾರ್ಡಿಂಗ್ ಕೇಳಿಸ್ಕೊಂಡೆ, ಅದ್ರಲ್ಲಿ ಎಲ್ಲೂ ಇವರು ದಲಿತರು ಪಲಿತರು ಅಂತ ಮಾತಾಡಿಲ್ಲ. ಬ್ರೋ, ನಾನು ನೀನು ಅಂತ ಬಲ್ಲ ಬ್ರೋ. ಇರಿ 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 ಸರ್, ಇರಿ ಸರ್. ನಮ್ಮ ಅಣ್ಣ ಯಾರು? ನೀನು ಇರಿ 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 ಸರ್. ನಿಮ್ ಅಮ್ಮನ ಹಾಕಿ ಇರಿ ಇರಿ ಸರ್, ಒಂದ್ ನಿಮಿಷ ಇರಿ ಸರ್. ಆಯ್ತಾ? ನೀನಾಗಿ ನೀನು ನನ್ ದಲಿತ ಸಂವಿಧಾನಕ್ಕೆ ಒಂದ್ ನಿಮಿಷ. ಏ ನೀನು, ಅವನು ನೋಡಪ್ಪ, ಇಲ್ಲಿ ಹೇಳ್ತೀನಿ ಕೇಳು, ಇಲ್ಲಿ ಹೇಳ್ತೀನಿ ಕೇಳು ಪ್ರದೀಪ್. ಫೋನ್ ಅಲ್ಲಿ ಯಾರು ಏನು ಅಂತ ನಿಂಗೆ ಗೊತ್ತಾಗಲ್ಲ, ನೀನ್ ಯಾರು ಏನಂತ ಅವನಿಗೂ ಗೊತ್ತಾಗಲ್ಲ. ಫಸ್ಟ್ ಅವ್ರ ರೆಕಾರ್ಡಿಂಗ್ ಅಲ್ಲಿ ಅಷ್ಟು ಹೇಳಿದೀನಿ, ಏ ನೀನ್ ಈ ತರ ಎಲ್ಲಾ ಮಾತಾಡಬಾರ್ದು, ನೀನು ತಯಾರಾಗಿ ಇವೆಲ್ಲ ನೀನ್ ಹೇಳ್ತೀನಿ ತಗೊಂಡ್ ಕೇಳು. ನೀನು ಹೋಗಿದ್ದೀನಿ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ನೀನು ಫೋನ್ ತಾನು ಮಾಡಿದ್ರು ಅನ್ನೋದೇ. ನೀನು ಅಟ್ರಾಸಿಟಿ ಹೌದಪ್ಪ, ಹೋಗಲೆ ಅಂತಾನೆ ಅಂದ್ರೆ ಏನ್ ಅರ್ಥ ಅವ್ನಿಗೆ? ಹೌದಪ್ಪ, ನೀ ಹೇಳ್ತೀನಿ ಕೇಳು. ನೀನು ತಾನು ಅಂತ ಮಾತಾಡೋದೇ ಒಂದ್ ದೊಡ್ಡ ಮಿಸ್ಟೇಕ್. ಇನ್ನ ನೀನು ಒಬ್ಬರಿಗೆ ತಾನು ನೀನು ಅಂತಾನೆ ಅನ್ಬೇಕು, ಮಾತಾಡಬಾರದು. ಒಬ್ಬರಿಗೆ ನೀನು ಅಲ್ಲ, ಅಂತಾನೆ ಅನ್ಬೇಕಲ್ವಾ? ಏನಕ್ಕಪ್ಪ ಅನ್ಬೇಕು? ಅಂತದೇನಪ್ಪ ಆಗೈತೆ? ನೀನು ಅಂತ ಮಾತಾಡೋದ್ ಏನಾಗೈತೆ? ಅವನ ಕಡೆ ಅವರೆಲ್ಲ ಏನ್ ಅವ್ರ ಅವ್ರೇನ್ ಮಾಡ್ಕೊಂಡು ಕೂತಿದ್ರೆ ಫೇಸ್ಬುಕ್ ಅಕೌಂಟ್ ಅಲ್ಲಿ ಯಾವ ಯಾವ ಸಾವಿರಾರು ಹೆಣ್ಣಿನಿಂದ? ಹೌದಪ್ಪ, ಆಯ್ತು. ಈಗ ಅವ್ನ್ ಕೆಲಸ ಮಾಡು, ನಿಮಿಷ ಈಗ ಅವ್ನ್ ಕೆಲಸ ಮಾಡು. ಸಾವಿರಾರು ಜನ ನೋಡೋ ಜಾಗದಲ್ಲಿ ಒಬ್ಬ ಈಗ ಆಯ್ತು ದೊಡ್ಡ ವಿಷಯನ ಆಯ್ತಪ್ಪ, ಆಯ್ತು, ಅದನ್ನ ಒಪ್ಪಲ್ಲ ನಾನು. ಪ್ರಶ್ನೆ ನೀನೆ ಮಾಡೋದು ಆಯ್ತು, ಬಿಟ್ಟು ನಾನು ಇಲ್ಲಿ ಯಾಕೋ ಮಾಡ್ದೆ ಅಂತ ಕೇಳೋ ಆಯ್ತು ತಪ್ಪಾಗೈತೆ ಆಯ್ತು ಪ್ರದೀಪ್, ಪ್ರದೀಪ್ ಕೇಳಿಸ್ಕೊ. ಇಲ್ಲಿ ನಿನ್ಗೆ ಯಾರೋ ಇನ್ನೊಬ್ರು ಬೈದ್ರು, ಅವರು ಶ್ರೀನಾಥ್ ಗೌಡ್ರು ಫಾಲೋಯರ್ಸ್. ಆಯ್ತು, ನಿನ್ ಮಾತು ಒಪ್ಕೊಳ್ಳೋಣ. ಶ್ರೀನಾಥ್ ಗೌಡ್ರು ಪೇಜ್ ಅಲ್ಲಿ ಬೈದಿರೋದೆಲ್ಲ ಅವ್ರ ಹತ್ರ ಫಾಲೋಯರ್ಸ್ ಹಂಗಾದ್ರೆ ಅವ್ರು ಕೆಟ್ಟದಾಗ ಬೈದಿಲ್ವಾ? ಯಾರು ಬೈದಿಲ್ಲ? ಅವ್ರ ಅಮ್ಮ ಸ್ಕ್ರೀನ್ ಶಾಟ್ ಮಾಡಿ ತೆಗೆದು ಕಳ್ಸಿದ್ರೆ. ಆಯ್ತಪ್ಪ, ನೀನ್ ಅಂದಿಲ್ಲ ಪ್ರದೀಪ್. ಈಗ ಪ್ರದೀಪ್ ನೀನ್ ಬಿಡು, ನೀನ್ ಅಂದಿಲ್ಲ ಅಕೌಂಟ್ ಅಲ್ಲ ಅಷ್ಟೇ. ಯಾರು ಯಾರು ಬೈದ್ರೆ ಕೂಡ ನಾನು ಅವ್ರಿಗೆ ಸಲಹೆ ಕೊಡ್ತೀನಿ. ಆಯ್ತು ಪ್ರದೀಪ್, ಗೊತ್ತಾಯ್ತು. ಇದು ಕೇಳಪ್ಪ, ನೀನ್ ನೀನ್ ಮಾಡಕ್ ಕರೆಕ್ಟ್, ಸಾಮಾಜಿಕ ನೀನ್ ಮಾಡಕ್ ಕರೆಕ್ಟ್. ಯಾರೋ ಯಾರೋ ಬೈತಾರೆ, ಅದು ಶ್ರೀನಾಥ್ ಗೌಡರು ಬಯಸಿದ್ರು ಅಂದ್ರೆ ಅದಕ್ಕೆ ಅರ್ಥ ಇದೆಯಾ? ಬಯಸಿಲ್ಲ ಅಂದ್ಮೇಲೆ ಆರಾಮಾಗಿರ್ಬೇಕಾಯ್ತಲ್ಲ, ಮತ್ತೆ ಫೋನ್ ಮಾಡಿ ಏನಕ್ ಬೈಬೇಕಾಯ್ತು? ಅರ್ಥ ಹೇಳು ಸರ್. ಇರಿ ಸರ್, ಒಂದ್ ನಿಮಿಷ. 20 ನಿಮಿಷ ಆಯ್ತಪ್ಪ. ನೀನ್ ನೀನ್ ಫಸ್ಟ್ ಆಫ್ ಆಲ್ ನೀನು ತಾನು ನೀನು ತಾನು ನೀನು ಕಂಡೋರ್ ಹೇಳ್ತೀನಿ ಕೇಳು. ಅಷ್ಟೊಂದು ಈಗ ಯಾವ ಹೆಣ್ಮಕ್ಳು ಬೀದಿಗೆ ತಗೊಂಬಂದ್ರಪ್ಪ ಅವರು? ಈಗ ಯಾವ ಹೆಣ್ಮಕ್ಳು ಬೀದಿಗೆ ತಗೊಂಬಂದ್ರ ಅವರು? ಬೀದಿಗೆ ತರದಲ್ಲ ಅಮ್ಮ ಅಕ್ಕನ ಬೈ ಮತ್ತೆ ಅಮ್ಮ ಅಕ್ಕ ಬೈಯೋದಲ್ಲಪ್ಪ. ನೀನು 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 ಹೇಳ್ತೀನಿ ಕೇಳು. ನಾನು ಅವ್ರ ಹತ್ರ ಫಾಲೋಯರ್, ನಾನು ಅವ್ರು ಹೇಳ್ದಂಗ್ ಕೇಳ್ತೀನಿ ಅನ್ನಂಗಿದ್ರೆ. ಆಯ್ತು, ನಾನು ಅವ್ರ ಹತ್ರ ಫಾಲೋಯರ್, ನಾನು ಅವ್ರು ಹೇಳ್ದಂಗ್ ಕೇಳ್ತೀನಿ ಅಂತಂದ್ರೆ ನಿಮ್ಗೆ ಟಾರ್ಗೆಟ್ ಇಲ್ಲ. ನಾನು ಅವ್ರ ಫ್ರೆಂಡು ಅಂತ ಹೇಳಿದೀನಿ ಹೊರತು ಫಾಲೋ. ಹೌದಪ್ಪ, ಅವ್ರು ಹೇಳ್ದಂಗ್ ಸರಿ. ಕೇಳ್ತಾ ಆಯ್ತು, ಇಲ್ಲ ಅವ್ರ ಫ್ರೆಂಡ್ ಆಗ್ಲಿ, ಅವ್ರ ಫ್ರೆಂಡೇ ಆಗ್ಲಿ, ಅವ್ರ ಫ್ರೆಂಡೇ ಆಗ್ಲಿ, ಯಾವ್ದಾದ್ರು ಉಪಯೋಗಕ್ಕೆ ಬರುವಂತ ವಿಷಯಗಳನ್ನ ಎತ್ತಿ ಮಾತಾಡಿದ್ರೆ ನೀನು ಮಾತಾಡ್ಬೋದು, ಅವರು ಮಾತಾಡ್ತಾರೆ. ಕರೆಕ್ಟಾ? ಫೋನ್ ಅಲ್ಲಿ ನಾನು ಹೇಳ್ದಂಗ್ ಕೇಳು. ಫೋನ್ ಅಲ್ಲಿ ಫೋನ್ ಅಲ್ಲಿ ಡಿಸ್ಕಶನ್ ಫೋನ್ ಅಲ್ಲಿ ಡಿಸ್ಕಶನ್ ಮಾಡೋದು ಫಸ್ಟ್ ಆಫ್ ಆಲ್ ಸರಿ ಇಲ್ಲ. ಫೋನ್ ಅಲ್ಲಿ ಡಿಸ್ಕಶನ್ ಮಾಡಬಾರದು. ನಮ್ಮನ್ನ ನಿಮ್ಮಮ್ಮನ್ ಗಂಡ, ನಿಮ್ಮಮ್ಮನ್ ಕೇ ನಾನು ಸುಳ ಮಗನೇ. ನಿಮಿಷ ನೀವ್ ಯಾಕೆ ಮಾಡ್ತೀರಾ ಇರಿ ಸರ್, ನೀವ್ ಯಾಕೆ ಮಾತಾಡ್ತೀರಾ? ನೀವ್ ಮಾತಾಡ್ಬೇಡಿ ಇರಿ, ನೀವ್ ಸೈಲೆಂಟ್ ಆಗಿರು, ನೀನ್ ಮಾತಾಡ್ಬೇಡ. ಬಾಯ್ ಬಿಟ್ರೆ ಎಷ್ಟು ಹೊಲ್ಸ್ ಮಾತಾಡ್ತಾನೆ ನೋಡುವ. ಈಗ ಫೋನ್ ಅಲ್ಲಿ ಫೋನ್ ಅಲ್ಲಿ ಕೇಳಿ, ಫೋನ್ ಅಲ್ಲಿ ಇರುವಾಗ ಅಷ್ಟು ಕೆಟ್ಟ ಮಾತು ಮಾತಾಡ್ತಾನೆ ಅಂದ್ರೆ ಕೇಳು ಕೇಳು ಪ್ರದೀಪ್, ಪ್ರದೀಪ್ ಸರ್ ಒಂದ್ ನಿಮಿಷ ಇರಿ ಸರ್. ನೀವ್ ಯಾಕೆ ಟೆನ್ಷನ್ ಮಾತಾಡ್ತೀರಿ? ಸುಮ್ನೆ ಇರಿ ಸರ್, ನೀವ್ ಸುಮ್ನೆ ಯಾಕೆ ಮಾತಾಡ್ತೀರಿ? ಪ್ರದೀಪ್ ಇಲ್ಲಿ ಇರಿ ಸರ್, ಇರಿ ಸರ್. ಪ್ರದೀಪ್ ಇಲ್ಲಿ ಕೇಳಪ್ಪ, ಇಲ್ಲಿ ಕೇಳು ಪ್ರದೀಪ್. ಪ್ರದೀಪ್ ಇಲ್ಲಿ ಕೇಳಪ್ಪ, ನೀನು ಫೋನ್ ಕಟ್ ಮಾಡ್ತೀನಿ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಮಾತಾಡ್ಬೇಡಿ ಇರಿ ಸರ್. ಈಗ ಎಷ್ಟು ವಿಷಯ ಅಷ್ಟೇ ಮಾತಾಡ್ಬೇಕಣ್ಣಪ್ಪ. ಅವ್ರು ಫೋನ್ ಮಾಡಿ ಏನ್ ಕೇಳಿದ್ರು?
ನಿನ್ ಕಮೆಂಟ್ ಮಾಡಿದ್ದೆ ಮುಂದೆ ಸಿಕ್ತೇನಪ್ಪ ಮಾತಾಡೋಣ ಅಂತಂದ್ರೆ ಅಷ್ಟೇ ತಾನೇ. ಬರ್ತೀನಿ ಅಂದ್ರೆ ಬರ್ತೀನಿ, ಇಲ್ಲ ಎರಡ್ ಮಾತಲ್ಲಿ ಮುಗಿದೋಯ್ತು. ಅದನ್ನ ಅಷ್ಟುದ್ದ ಏನ್ ಕೇಳ್ಕೊಂಡೋಗ್ಬೇಕಿತ್ತು ಸ್ಟೇಷನ್ ಆಯ್ ಒಂದ್ ಕೆಲಸ ಮಾಡ್ಬೇಕಿತ್ತಪ್ಪ ನೀನ್ ಸ್ಟೇಷನ್ ಕರೆ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನೀನ್ ಮಾತಾಡ್ಬೇಕಿತ್ತು ಶ್ರೀನಾಥ್ ಹತ್ರ. ನಾನ್ ಫೋನ್ ಮಾಡಿಲ್ಲ, ಅವನೇ ತಾನೇ ಫೋನ್ ಮಾಡಿದ್ದು. ಪ್ರದೀಪ್ ಹೇಳ ಕೇಳು, ಪ್ರದೀಪ್ ಇಲ್ಲಿ ಕೇಳು, ನೀನು ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಅವ್ರ ನಂಬರ್ ತಗೊಂಡು ನಂಬರ್ ಅಲ್ಲಿ ಇತ್ತು ಫೋನ್ ಮಾಡಿದ್ರು. ನೀನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಕಮೆಂಟ್ ಮಾಡಿದ್ರೆ ಆಯ್ಪ ಸ್ಟೇಷನ್ ಬಂದಿರೋರು ಅವರು ಹೌದಲ್ವಾ? ಯಾರು ಎಲ್ಲ ಅಲ್ಲ ಮಾಡು ಪರ ನಾನು ನಾನು ಅಲ್ಲಿ ಎಸ್ ಪಿ ಗೆ ಮಾತಾಡ್ತೀನಪ್ಪ ನಾನು ಹೇಳ್ತಾರ ಫೋನ್ ಅಲ್ಲಿ ನಾನು ಯಾರು ಮಾತಾಡ್ತೇನೆ. ನೀನು ತಾನು ಬೇಡ ಫೋನ್ ಅಲ್ಲಿ ನಾನು ಯಾರು ಮಾತಾಡ್ತಾರ ನಿನ್ ಗೊತ್ತಾ ಫೋನ್ ಅಲ್ಲಿ ನಿನ್ಗೆ ಮರ್ಯಾದೆ ಕೊಡ್ತಾ ನಿನ್ಗೆ ಮರ್ಯಾದೆ ಕೊಡ್ತಾ ಅವಲಿಂದ ನಾನು ನಿನ್ ಮರ್ಯಾದೆ ನನಗ್ ಬೇಕಾಗಿಲ್ಲ. ಅವನ್ ಅಷ್ಟು ಮಾತಾಡ್ತಾವನೆ ಅವನ್ ಪರವಾಗಿ ನೀನ್ ನನಗ್ ಬಂದ್ಬಿಟ್ಟು ನನ್ಗೆ ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ ನಿಮ್ ಕೈಲಿ ಏನಾಗುತ್ತೆ ನಾನು ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದೀನಿ ಸರ್. ಹಲೋ ಹಲೋ ಎಲ್ಲ ಮಶೀನ್ ಅವರು ಅಲ್ಲ ಅಲ್ಲ ಬೈರೆ ಬೈದ್ರೆ ಬೈಬೇಡಿ ಅಲ್ಲ. ಈ ಕೆಲವೊಂದು ಈ ಮಾತಾಡೋದಕ್ಕೆ ಅಂತ ಇಟ್ಟಿರ್ತವೆ ಅಂತ ಅಂತವ್ರ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ಗೊತ್ತಾಯ್ತಾ? ಫಸ್ಟ್ ಆಫ್ ಆಲ್ ನೀವ್ ಅವ್ರಿಗೆ ಫೋನ್ ಮಾಡಿದ್ದೆ ಒಂದ್ ದೊಡ್ಡ ತಪ್ಪು. ಅದೆಲ್ಲ ಫೋನ್ ಮಾಡಬಾರ್ದು. ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡೋರಿಗೆ ಫೇಸ್ಬುಕ್ ಅಲ್ಲಿ ಉತ್ತರ ಕೊಡ್ಬೇಕು ಅವ್ರಿಗೆ. ನೀವ್ರಿಗೆಲ್ಲ ಏನಕ್ಕೆ ಮಾತಾಡ್ತೀರಿ ಹಂಗಂದ್ರೆ ನಿಮ್ ಲೆಕ್ಕದಲ್ಲಿ ಕೇಳಿಸ್ಕೊಳ್ಳಿ ಸರ್ ನಾಯಿ ಕತ್ತಿ ಅವನು ದಲಿತರದು. ಏನ್ ಮಾಡಕ್ ಆಗ್ಬಿಡ್ತದೆ ನನ್ಗೆ? ಫಸ್ಟ್ ಆಫ್ ಆಲ್ ಅವ್ನಿಗೆ ಗೊತ್ತಾಗ್ತಿಲ್ಲ ಫೋನ್ ಅಲ್ಲಿ ಯಾರು ಇದಾರೆ ಅಂತ ಗೊತ್ತಾಗ್ತಿಲ್ಲ ಅವನಿಗೆ. ಕೋಪ ಕಂಟ್ರೋಲ್ ಮಾಡ್ಕೋ ಅಂತ ಇಲ್ಲಿ ಸುಮ್ಸುಮ್ನೆ ಸುಳ ಮಗ ಇದ್ರು ಬ್ರೋ ಒಂದ್ ಮಾತು ಬೈಯಲ್ಲ ಎಲ್ಲ ಬೈಯೋದಲ್ಲ ಸರ್ ಅವನ್ ಅದು ಜಾಣ್ಮೆ ಅಂತಾರೆ ಆಯ್ತಾ ಬಿಟ್ಟಿರಿ ಅದಷ್ಟೇ ಎದುರುಗಡೆ ಬಂದಾಗ ನಾಲ್ಕು ಬಾರ್ಸಿದ್ರು ತಪ್ಪಾಗಲ್ಲ ಆಯ್ತಾ. ಫೋನ್ ಅಲ್ಲಿ ಮಾಡಿದ್ರೆ ಇಂಥವ್ರು ಅದನ್ನೇ ಮಿಸ್ ಯೂಸ್ ಮಾಡ್ಕೊಳ್ಳೋದು. ಇವ್ರನ್ ಸಾಕಿರೋದೆ ಬೊಗಳಕ್ಕೆ ನಾಲ್ಕು ಬಿಸ್ಕೆಟ್ ಹಾಕ್ತಾರೆ ಬೊಗಳ್ತಾ ಇವ್ ಮುಂದೆ ಮಕ್ಳು ಇವ್ ನಮ್ಮ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅವ್ರ ಸುಮ್ನೆ ಮಾತಾಡ್ತವೆ. ಈಗ ಇವಾಗ ಅವನೇನಂದ ನನ್ನ ಕೈ ಸಿಕ್ಕಿದ್ರೆ ಮತ್ತೆ ಇದೇ ಪ್ರಪಂಚ ಬ್ರೋ. ಫೋನಲ್ಲಿ ಇಬ್ರು ಒಂದಾಗ ಈ ನನ್ನ ಮಕ್ಳಿಗೆ ನಾರಾಯಣಗೌಡ ಹಿಂದ ಹಿಡಿದು ಜೈ ಕರ್ನಾಟಕ ಎಲ್ಲ ಆಟ ಅದೇ ಹೇಳ ನಾನು. ಈಗ ಇನ್ನೊಂದೇ ಸಲ ನೀನ್ ಏನಾದ್ರು ಅವ್ನ ನಂಬರ್ ಫೋನ್ ಮಾಡಿ ಬೈದ್ರೆ ನನ್ ಮೇಲೆ ಮಾತಾಡ್ಕೊಂಡಿ ನೀನ್ ಟೆನ್ಷನ್ ಮಾಡ್ಕೋಬೇಡ ಅರ್ಥ ಆಯ್ತಾ. ಕೊಡೋರ್ಗೆ ಎಲ್ಲೆಲ್ಲಿ ಹೊಡಿಬೇಕು ಅಲ್ಲೇ ಕೊಡ್ಬೇಕು. ಹೊಡ್ದಿದ್ ಯಾರು ಅಂತ ಇವನ್ ಏನ್ ಸಕ್ಕೋ ಆಗ್ಬಾರ್ದು ಅವ್ರ ಕೈಯಲ್ಲಿ. ನೀವು ಹೇಳ್ತೀನಿ ಕೇಳಿ ಅವನು ಬಾಯಿ ಮಾತಾಡಿ ಮಾತಾಡ್ತಾವನೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ ಕಿಸ್ತೀನಿ ಕೊಸಿರ್ತೀನಿ ಅಂತ ಮಾತಾಡ್ಕೊಂಡು ಮಾಡೋರ್ ಅಪ್ಪನ್ ಕುಡ್ದವ್ರು ಯಾವನು ಬಾಯಿಲಲ್ಲ ಬಂದಿ ಅಲ್ಲ ಮುಂಡೆ ಮಗನಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಒಂದ್ನಿಮಿಷ ನೋಡು ಇನ್ನೊಂದ್ ಸಲ ನಿನ್ ನಂಬರ್ ಇಂದ ಅವನ್ಗೇನಾದ್ರು ಫೋನ್ ಹೋದ್ರೆ ಚೆನ್ನಾಗಿರಲ್ಲ. ಅವ್ನ್ ಏನ್ ಮಾಡ್ತಾನೆ ಅವ್ನ್ ಏನಂದ ಇವಾಗ ನಾನು ಎದುರುಗಡೆ ಬರ್ತೀನಿ ನಾನು ಸ್ಟೇಷನ್ ಅಲ್ಲಿ ಬರ್ತೀನಿ ಅಂತಾನೆ. ಅವನು ಅಲ್ಲೇ ಬರ್ಲಿ ಅವ್ನ ಅಲ್ಲೇ ಫೇಸ್ ಮಾಡಬೇಕು ಅವ್ನ ಸ್ಟೇಷನ್ ಅಲ್ಲೇ ನೋಡ್ಕೊಂಡ್ರಾಯ್ತು. ಬೆಂಗಳೂರು ಸೋಚ್ಗೆ ಇಬ್ರೆ ಡಾನು ಒಂದ್ ಎಸ್ ಎಂಟೆಸ್ ಶ್ರೀನಗೌಡ ಇಷ್ಟು ಮುಚ್ಚರಿ ಬಾಯ್ ಸಾಕೊಂಡಿದ್ವಿ. ಇನ್ನ ಬ್ರೋ ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಇವಾಗ ನನ್ ಮಾತು ಕೇಳ್ತ ಕೇಳುವ ಇವಾಗ ಎಲ್ಲ ಉಗುದ್ನಲ್ಲ ಬಾಯಿಗೆ ಬಂದ ಬಯಸ್ಬಿಟ್ಟ ನಿನ್ ಮಾತು ಹೆಂಗ್ ಕೇಳುದು? ಏನ್ ಬೈಕ್ ಬಂದಂಗ್ ಬಯಸ್ಬಿಟ್ಟ ಅಲ್ಲಿ ಅಲ್ಲ ಅವನು ಆಚೆ ರೆಡಿ ಮಾಡ್ಕೊಂಡು ಕಾಯ್ತಾವನಲ್ಲಿ ಸಿಕ್ಲಿ ಏನಾದ್ರು ಅಂತ ಹೇಳಿ ಸಿಕ್ಕೋರ್ ಹೆಂಗಿರ್ತಾರೆ ಮಲ್ಕೊಳ್ಳೋಕ್ ಪ್ರಯತ್ನ ಪಟ್ಯ ನೋಡು ಶ್ರೀ. ನಾನು ಹೇಳ್ತಿಲ್ವಾ ಎದುರುಗಡೆ ಬಂದಾಗ ಒಂದೇಟ್ ಹೊಡೆದ್ರು ನಮ್ ನಮ್ ರೀಜನ್ ನಾವ್ ಹೆಂಗ್ ಬೇಕಾದ್ರು ಬರ್ಬೋದು. ಇವಾಗ ಅವನ್ ಏನಂದ ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂತ ನಮ್ಮನ ಏನಾದ್ರು ಮಾಡ್ಕೊಂಡ್ಲಿ ಬಿಟ್ಬಿಡು
ಸ್ಟೇಷನ್ ಅಲ್ಲಿ ಸ್ಟೇಷನ್ ಹೋದ್ರು ಸುಲಭ ಅಲ್ಲ ಅಟ್ರಾಸಿಟಿ ಕೇಸ್ ಫೈಲ್ ಮಾಡೋದು. ಅವ್ನ ಸ್ಟೇಷನ್ ಹೋದಕ್ಕಿದ್ ದಬ್ಬಾಕೋದಕ್ ಆಗಲ್ಲ. ಅದೇ ತಾಮ ಅವನಿಗೆ ಹೇಳ್ತೀನಿ, ಅವನಿಗೆ ಅವನಿಗೂ ಅವನಿಗೂ ಭಯ ಬಂದು ಅವ್ನ ಅಷ್ಟೆಲ್ಲ ಮಾತಾಡ್ತಾ ಇರೋದು. ಸುಮ್ಮನೆ ಮಾತಾಡ್ತಾ ಇಲ್ಲ, ಅವ್ನು ಭಯ ಬಂದ ಅಷ್ಟೆಲ್ಲ ಮಾತಾಡ್ತಾ ಇರೋದು. ಅವ್ನ ಯೋಗ್ಯತೆಗೆ ರೆಕಾರ್ಡಿಂಗ್ ಮಾಡೋ ಮೊಬೈಲ್ ಇಟ್ಕೊಳ್ಳೋ ಯೋಗ್ಯತೆನೂ ಅವನಿಗಿಲ್ಲ. ಅವನು ಪ್ರಪಂಚ ಇನ್ನ ಕರ್ನಾಟಕ ನೀವು ಆಳ್ರಿ ನಾವ್ ಆಳ್ರಿ ಅಷ್ಟೇ. ನೀವು ನೀವು ಫೋನ್ ಅಲ್ಲಿ ಏನ್ ಮಾತಾಡ ನಿಮ್ಗೆ ಗೊತ್ತಾಗಲ್ಲ ಸರ್, ಸುಮ್ನೆ ಸರ್. ನೀವು ರಶ್ ಮಾಡ್ಬಿಡ್ತಾರೆ ಇಲ್ಲಿ ಇಟ್ಕೊಂಡು. ಫಸ್ಟ್ ನಮ್ ಫೋನ್ ಗಳು ಒಂಥರ ಎಸ್ ಡಿ ಬೂತಾರೆ ಎಲ್ಲಾ ಕಡೆ ಕೂತವ್ರೆ ಓಪನ್ ಮಾಡ್ಕೊಂಡು. ಏನು ಈಗ ಆಯ್ತಾ ತಗೊಂಡಿದ್ದು, ತಗೊಂಡಿದ್ದಾಗಿದ್ರೆ ಸುಮ್ನೆ ಹೋಗಿ ಮನೆಗೆ ಹೋಗಿ ಮಾಡ್ತಾರೆ. ನನಗ್ ಮಾತ್ರ ಫೋನ್ ಮಾಡಿ ಮಾತಾಡು. ಹಲೋ ಶ್ರೀ, ನೋಡು ಇನ್ನೊಂದ್ಸಲ ಅವ್ನ ನಂಬರ್ ನಿಂಗ್ ಫೋನ್ ಮಾಡ್ಬ. ಅವ್ನ್ ಬರ್ತೀನಿ ಅಂತ ಹೇಳ್ದ ಅಂತಾನೆ. ಅವ್ನ್ ಬರ್ಲಿ ಬಿಡು, ಅವ್ನ್ ಬರ್ಲಿ ಬಿಡು. ನಾನು ಹೇಳ್ತಿಲ್ಲ ಎಲ್ಲದಕ್ಕೂ ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನ ಒಂದು ಕೋಪಕ್ಕೆ ಬುದ್ಧಿ ಕೊಟ್ಟು ಸಾಧಿಸೋದ್ ಏನು ಇಲ್ಲ. ಕೆಲವೊಂದ್ ಕಡೆ ಬಗ್ಬಿಟ್ಟು ಹೊಡಿಬೇಕಾಗತ್ತೆ, ಅದನ್ನ ತಿಳ್ಕೋ. ನನಗೆ ಗೊತ್ತು ನಿನ್ ಡೈರೆಕ್ಟ್ ಅಂತ ನಾನ್ ಅದನ್ನೇ ಹೇಳ್ತಿರೋದು. ಕೆಲವೊಮ್ಮೆ ಕೆಲವೊಬ್ರ ಹತ್ರ ಬಗ್ಗೆ ಹೊಡಿಬೇಕು. ಯಾವ ನನ್ನ ಮಗನು ಸಾಕ್ಷ ಅಲ್ಲ, ಆಯ್ತಾ? ಅವ್ನ್ಗೆ ಹೊಡಿಬೇಕು, ಹೊಡಿಯೋಣ ಅಷ್ಟೇನೆ. ಒಂದು ನ್ಯಾಯ ಇರ್ಬೇಕು, ಆಯ್ತು ಹಂಗೆ ಮಾಡೋಣ. ಆದ್ರೆ ನೀನೇ ಇನ್ನೊಂದ್ ಸಲ ಅವ್ನ ನಂಬರ್ ಫೋನ್ ಮಾಡ್ಕೂಡ್ದು. ಮಕ್ಕಳು ನಕ್ಕ ಎದುರುಗಡೆ ಬಂದು ಬೈಕ್ ಮಾಡಿದ್ರೆ ಅದ ಮಜಾ. ಅವ್ನ್ ಎದುರುಗಡೆ ಬರಕ್ ರೆಡಿ ಇಲ್ಲ, ಆಯ್ತಾ? ಅಮ್ಮ ನನ್ ಕೈಗೆ ಎಡಗೈ ಸಿಕ್ಬಿಡಿ ಸಾಕು. ಕೋಪ ನಿನ್ ಕೈ ಮೀರ್ ಹೋಗಿದೆ ಇವಾಗ. ಅದ್ ನನ್ ತುಂಬಾ ಚೆನ್ನಾಗ್ ಅರ್ಥ ಆಗ್ತದೆ. ನಾನ್ ಹೇಳ್ತಿದ್ದೀನಲ್ಲ ಇನ್ನೊಂದ್ ಸಲ ನಿನ್ ನಂಬರ್ ಇಂದ ಅವ್ನ ನಂಬರ್ ಫೋನ್ ಹೋಗ್ಕೊಡ್ದು. ಗೊಪ್ಪಡೆ ಬಳೆ ಕೊಟ್ಟು ಬಿಡು, ಮೆಸೇಜ್ ಬಳಸ್ಕೊಂಡ್ಬಿಟ್ಟು ಅಂತ ಇರ್ತೀನಿ. ನಮ್ಮನ್ನ ಹಾಕ್ಯ ಇಕ್ಕು ಫೋನ್ ನೋಡು. ನೀನ್ ಏನು ಅನ್ನೋದು ಅವನಿಗೆ ತೋರ್ಸೋ ಅವಶ್ಯಕತೆ ಇಲ್ಲ, ಆಯ್ತಾ? ನಾಳೆ ಬೆಳಿಗ್ಗೆವರೆಗೂ ಸುಮ್ನೆ ಇರು. ಅಲ್ಲ ಶಿಷ್ಯ, ನಾನು ದಲಿತರ ಬಗ್ಗೆ ಭಯ ಇಲ್ಲ. ಸರಿ ಶ್ರೀ, ಆಯ್ತು ಬಿಡು. ಇವಾಗ ಅವ್ನ್ ಏನ್ ಮಾಡ್ತಾನ ಮುಂದಕ್ ನೋಡೋಣ. ಅವ್ನ್ ಮಾಡ್ಲಿಲ್ಲ ಅಂದ್ರೆ ನಾವೇ ಮಾಡಿದ್ರಾಯ್ತು. ಅವ್ನ್ ಕೊಡಲ್ವಾ ಕಂಪ್ಲೇಂಟ್? ಅಟ್ರಾಸಿಟಿ ಅಟ್ರಾಸಿಟಿ ಹಾಕ್ಬೇಕಂದ್ರೆ ಇವಾಗ ನಾವು ಹಾಕ್ಬೋದು ಅಟ್ರಾಸಿಟಿ. ಅವ್ನ ಅಣ್ಣನ್ ಬೈಲಿಲ್ವಾ? ಅವ್ನ ಅಣ್ಣಂಗ್ ರೇಗ್ದಾತಾನೆ ನನ್ ಯಾವನು ಬೇಕಾಗಿಲ್ಲ, ನೀನಾದ್ರೆ ಯಾವನು ಅಂತ. ನಾವು ಹಾಕ್ಬೋದು, ಸುಮ್ನೆ ಇರು. ಅವ್ನ್ ಏನ್ ಕಿತ್ಕೊಂಡ್ ನಾಳೆ ಬೆಳಿಗ್ಗೆವರೆಗೂ ಕಿತ್ಕೊಂಡಿ ಫೋನ್ ಕೇಳಕ್ಕೆ ಹಂಗನ್ನ ಸುಳಾಮಗ ನೋಡು. ಅವ್ರ ಏನ್ ಇವಾಗ ನಾವು ತಿರುಗಿಸ್ಬೋದು ಅಂದ್ರೆ ಕಾನ್ವರ್ಸೇಷನ್ ಹೆಂಗ್ ಬೇಕಾದ್ರೂ ತಿರುಗಿಸ್ಕೋಬಹುದು. ನಾನ್ ಅದನ್ ಹೇಳ್ತಿರೋದು, ಆಯ್ತಾ? ಅವ್ನ್ ಏನ್ ಮಾಡ್ತಾನ್ ಮಾಡ್ಲಿ ನೋಡೋಣ. ಅವ್ನ ಕೈಲಿ ಏನು ಮಾಡಕ್ ಆಗಲ್ಲ, ಅವ್ನ್ಗ್ ಅಷ್ಟೊಂದ್ ಧೈರ್ಯನೂ ಇಲ್ಲ. ಅವ್ನ್ಗೇನು ಮಾಡಕ್ ಆಗಲ್ಲ. ಅವ್ನ್ಗೆ ಎಲ್ಲಿ ಉತ್ತರ ಕೊಡ್ಬೇಕು ಅಲ್ಲಿ ಉತ್ತರ ಕೊಟ್ರಾಯ್ತು. ಸುಮ್ನೆ ಇವಾಗ ಕೋಪ ಕೈ ಮೀರ್ ಹೋದಾಗ ಏನು ಮಾಡಕ್ ಹೋಗ್ಬಾರ್ದು. ನಾನ್ ನಿನ್ ಕೇಳ್ಕೊಳ್ತಿರೋದು ಅಷ್ಟೇನೆ. ಇವತ್ತೊಂದ್ ರಾತ್ರಿ ತಾಳ್ಮೆ ತಗೋ, ನೋಡೋಣ. ನೀನಾಗ ನೀನೆ ಮತ್ತೆ ಅವನಿಗೆ ಫೋನ್ ಮಾಡಕ್ ಹೋಗ್ಬೇಡ. ಫೋನ್ ಬೇಡ ಶ್ರೀ. ಶ್ರೀ ನನ್ ಒಂದ್ ಹೇಳ್ತಿದ್ವಿ, ನನ್ಗೆ ಈ ಜಗಳ ಇದಕ್ಕಿಂತ ಹೆಚ್ಚಾಗಿ ಇಟ್ ಇಸ್ ಯು ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಹೇಳ್ತಿಲ್ಲ ನನ್ನ ಹೋಗ್ಬೋರ್ ಅಂತ ಅನ್ಕೊಂಡೆ ಅವನು. ಬೇರೆ ನನ್ನ ಶಿಷ್ಯ, ಅವನ ಅಮ್ಮನ್ನ ಕೇ ನನ್ನ ಹೇಳ್ತಿದ್ದೀನಲ್ಲ ಶ್ರೀ, ನನ್ ನೀನ್ ತುಂಬಾ ಇಂಪಾರ್ಟೆಂಟ್ ಕೊಡ್ತೀನಿ ಎಲ್ಲೋ ಅಂತ ನಾನು ಹೇಳ್ತಿಲ್ಲ. ನನ್ ನಿನ್ ತಲೆ ಬಗ್ಸೋದು, ನಿನ್ ತಲೆ ಬಗ್ಸ್ಬೇಕು, ನಿನ್ ತಲೆ ಬಗ್ಸೋದ್ ಇಷ್ಟ ಅಂತ ನಾನು ಹೇಳ್ತಿಲ್ಲ. ಫಾರ್ ಮೀ ಇಟ್ ಇಸ್ ಆಲ್ ಯು ಆರ್ ವೆರಿ ಇಂಪಾರ್ಟೆಂಟ್. ಯಾರನ್ನ ಗೊತ್ತಿಲ್ಲ ನನ್ಗೆ, ನೀನ್ ತುಂಬಾ ಇಂಪಾರ್ಟೆಂಟ್. ಏನಂತೈತೆ ಯಾರನ್ನ ಗೊತ್ತಿಲ್ಲ. ಏನ ನನ್ ಮಾತಿಗೆ ಅಷ್ಟಾದ್ರೂ ಬೆಲೆ ಕೊಡ್ತೀಯಾ ಕೊಡಲ್ವಾ? ಇವಾಗ ಏ ಚುತ್ಯಾ, ನೀವು ಗಂಡು ಮಾತಾಡೋ ನಮ್ಮನ್ನ ಶ್ರೀ
ಅವ್ರಿಗೆ ಫೋನ್ ಮಾಡ್ಬೇಡಿ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಮಾಡ್ಬೇಡಿ ಅವ್ರಿಗೆ ಫೋನ್ ಮಾಡ್ಬೇಡಿ ಅಂತ ಅವಾಗ್ಲಿಂದ ನಾನು ಹೇಳ್ತಿದ್ದೀನಿ. ಶ್ರೀ ಪ್ಲೀಸ್ ಪದೇ ಪದೇ ಅವ್ರ ನಂಬರ್ಗೆ ಫೋನ್ ಮಾಡ್ಬೇಡಿ ಅಂತ ಅವಾಗ್ಲಿಂದ ಹೇಳ್ತಿದ್ದೀನಿ, ಮತ್ತೆ ಪ್ರಯತ್ನ ಮಾಡ್ಬೇಡ. ಅವ್ರ ನಂಬರ್ಗೆ ಇನ್ನೊಂದ್ಸಲ